ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಮೇಮೋಟಿ. ಧಾರವಾಡ ನಗರದಲ್ಲಿಂದು ಅತಿಥಿ ಉಪನ್ಯಾಸಕರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ನಗರದಲ್ಲಿಂದು ಅತಿಥಿ ಉಪನ್ಯಾಸಕರ ಹೋರಾಟವನ್ನು ಬೆಂಬಲಿಸಿ ಇಂದು AIDSO ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಧಾರವಾಡದ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ AIDSOನ ರಾಜ್ಯ ಖಜಾಂಚಿ ಶ್ರೀಮತಿ ಅಭಯ್ ದಿವಾಕರ್ ಮಾತನಾಡಿ, ಸರ್ಕಾರ ಅತಿಥಿ ಉಪನ್ಯಾಸಕರ ನ್ಯಾಯಯುತ ಬೇಡಿಕೆಗಳಾದ ಸೇವಾ ಭದ್ರತೆ, ವೇತನ ಹೆಚ್ಚಳ ಸೇರಿದಂತೆ ಇನ್ನಿತರ ಬೇಡಿಕೆಗಳನ್ನು ಈ ಕೂಡಲೇ ಈಡೇರಿಸಬೇಕೆಂದು ಮತ್ತು ರಾಜ್ಯದಲ್ಲಿ ತಲೆದೂರಿರುವ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಲಾಯಿತು. ಈ ವೇಳೆ ಅತಿಥಿ ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸರ್, ಇದು ಕಳೆದ 20 ದಿನಗಳಿಂದ ತರಗತಿಗಳು ನಡೀತಾ ಇಲ್ಲ ಸರ್, ಇದು ಸರ್ಕಾರದ ಗಮನದಲ್ಲಿದೆ. ಅತಿಥಿ ಉಪನ್ಯಾಸಕರು ತಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳ ಜೊತೆಗೆ ಹೋರಾಟದಲ್ಲಿದ್ದಾರೆ ಸರ್. ಅಲ್ಲಿ ನಾವು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕರ ಜೊತೆಗೆ ನಿಂತ್ಕೋತೀವಿ. AIDSO ವಿದ್ಯಾರ್ಥಿ ಸಂಘಟನೆ ಅತಿಥಿ ಉಪನ್ಯಾಸಕರ ಹೋರಾಟ ಇನ್ನು ಸ್ಟಾರ್ಟ್ ಆಯಿತು. ಮೊದಲ ದಿನದಿಂದ ನಾವು ಕಂಪ್ಲೀಟ್ ಸಪೋರ್ಟ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ಇಲ್ಲಿ ನೋಡಿ ಸರ್, ಅತಿಥಿ ಉಪನ್ಯಾಸಕರದ ಏನು ಬೇಡಿಕೆ ಇದೆ ಭಾಳ ನೈಜವಾಗಿದೆ. ಎಲ್ಲ ನಾವು ಸ್ಟೂಡೆಂಟ್ಸು, ನಮ್ಮ ಅಪ್ಪ ಅಮ್ಮ ಏನು ಕೋವಿಡ್ ಪರಿಸ್ಥಿತಿನಲ್ಲಿ ಕಷ್ಟಪಟ್ಟರು, ಅದೇ ರೀತಿ ನಮ್ಮ ಶಿಕ್ಷಕರು ಕಷ್ಟದಲ್ಲಿದ್ದಾರೆ. ಇಲ್ಲಿ ಈ ಹೋರಾಟದಲ್ಲಿ ನಾವು ವಿದ್ಯಾರ್ಥಿಗಳು ನಮ್ಮ ಟೀಚರ್ಸ್ ಜೊತೆಗೆ ನಿಂತ್ಕೋತೀವಿ ಸರ್. ಎಲ್ಲಿವರೆಗೂ ಅವರು ಡಿಮ್ಯಾಂಡು ಈಡೇರಲ್ಲ, ಅವರು ಹೋರಾಟದಲ್ಲಿ ನಿರತರಾಗಿರ್ತಾರೆ, ನಾವು ಅವ್ರ ಜೊತೆಗೆ ನಿಂತ್ಕೋತೀವಿ. ಇಲ್ಲಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, 20 ದಿನಗಳಿಂದ ಸರ್ಕಾರಿ ಕಾಲೇಜುಗಳು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯ ಸರ್ಕಾರಿ ಕಾಲೇಜುಗಳಲ್ಲಿ ಕ್ಲಾಸ್ ನಡೀತಾ ಇಲ್ಲೋ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಕನಿಷ್ಠವಾದಂಥ ಆತಂಕ ಏನಾದರೂ ಇದೆಯಾ? ಏನಾದರೂ ಮಿನಿಮಮ್ ಕನಿಕರ, ಮಿನಿಮಮ್ ಮೈಂಡ್ ಆದರೂ ಇದೆಯಾ ಅವರಿಗೆ ಕ್ಲಾಸಸ್ ನಡೆಸಬೇಕು ಅನ್ನೋದು? ಇಲ್ಲಿ ಇನ್ನೊಂದು ಕಡೆ ಪ್ರೈವೇಟ್ ಕಾಲೇಜುಗಳಲ್ಲಿ ಕ್ಲಾಸ್ ನಡೀತಾ ಇದ್ದಾವೆ ಸರ್. ಈಗ ಇಂಟರ್ನಲ್ ಸ್ಟಾರ್ಟ್ ಆಗಬೇಕು, ನಾಳೆಯಿಂದ ಇಂಟರ್ನಲ್ ಶುರು ಆಗಬೇಕು. ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, NEP ತೊಗೊಂಬಂದು ಟೆಕ್ಸ್ಟ್ ಬುಕ್ ಕೈಯಲ್ಲಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಏನು ಅಂದರೆ, ಸರ್ಕಾರ ಹೇಳ್ತಾ ಇರೋದು ಗೌರ್ಮೆಂಟ್ ಕಾಲೇಜುಗಳನ್ನು ಉದ್ಧಾರ ಮಾಡೋಕ್ಕೆ ಅವ್ರಿಗೆ ಯಾವುದೇ ರೀತಿ ಮನಸ್ಸಿಲ್ಲ. ನಾವು ಕೇಳ್ತಾ ಇರೋದು ನಮಗೆ ಪರ್ಮನೆಂಟ್ ಟೀಚರ್ಸ್ ಕೊಡಿ, ನಮಗೆ ಒಳ್ಳೆ ಫೆಸಿಲಿಟಿ ಕೊಡಿ. ಸರ್ಕಾರಿ ಕಾಲೇಜಲ್ಲಿ ನಾವು ಓದಕ್ಕೆ ಬರ್ತೀವಿ ಅಂದರೆ ನಮ್ಮ ಭವಿಷ್ಯ ರೂಪಿಸ್ಕೊಳಕ್ಕೆ ಬರ್ತೀವಿ, ಜ್ಞಾನಾರ್ಜನೆ ಮಾಡ್ಕೊಳಕ್ಕೆ ಬರ್ತೀವಿ. ಇಲ್ಲಿ ಬಂದುಬಿಟ್ಟು ಇಷ್ಟು ಮಟ್ಟದ ಬೇಜವಾಬ್ದಾರಿತನ ಸರ್ಕಾರ ತೋರಿಸುತ್ತೆ ಅಂದರೆ, ನಾವು ಸರ್ಕಾರಕ್ಕೆ ಅದ್ರ ಜವಾಬ್ದಾರಿ ಏನಿದೆ ಅನ್ನೋದನ್ನು ಬೀದಿಗೆ ಬಂದು ತೋರಿಸ್ಕೊಡ್ಬೇಕಾಗತ್ತೆ. ಇಡೀ ರಾಜ್ಯದ ವಿದ್ಯಾರ್ಥಿಗಳು ನಾವು ಬೀದಿಗೆ ಬರ್ತೀವಿ, ನಮ್ಮ ಶಿಕ್ಷಕರ ಜೊತೆಗೆ ನಿಂತ್ಕೋತೀವಿ, ನಮ್ಮ ನ್ಯಾಯಯುತ ಬೇಡಿಕೆಗೆ ಹೋರಾಟ ಮಾಡ್ತೀವಿ. ಅಭಯ ದಿವಾಕರ್, AIDSO. ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನೀವೆಲ್ಲ ಗೆಸ್ಟ್ ಲೆಕ್ಚರರ್ಸ್ಗೋಸ್ಕರ ಅಂತ. ಮೇಡಮ್, ಈಗ ಸರ್ಕಾರದಲ್ಲಿ ಫಂಡ್ ಇಲ್ಲದ ವೇಳೆಯಲ್ಲಿ ಈಗ ನಿಮ್ಮನ್ನು ಪರ್ಮನೆಂಟ್ ಮಾಡಿ ಇದು ಮಾಡೋದು ಯಾವ ಥರ ಮಾಡಬೇಕಾಗ್ತದೆ ಸರ್? ಸರ್ಕಾರದಲ್ಲಿ ಸಚಿವರಿಗೆ, ಮಂತ್ರಿಗಳಿಗೆ, ಇನ್ನಿತರ ಎಲ್ಲ ಕಾರ್ಯಗಳಿಗೂ ಖರ್ಚು ಮಾಡಲಿಕ್ಕೆ ದುಡ್ಡೆಲ್ಲ ಇದೆ. ಅವ್ರಿಗೆ ಹೊರಗೆಲ್ಲ ಪ್ರವಾಸಕ್ಕೆ ಹೋಗ್ಲಿಕ್ಕೆ ದುಡ್ಡದ, ಆದ್ರೆ ಈ ಗೆಸ್ಟ್ ಲೆಕ್ಚರರ್ಸ್ಗೆ ಮಾತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ 11,000-13,000 ನಾವು ದುಡಿತಾ ಇದ್ದೀವಿ. ಈ 11,000-13,000 ಕೂಡ ನಮಗೆ 12 ತಿಂಗಳು ಸಿಗ್ತಾ ಇಲ್ಲ. ಕೇವಲ 8 ತಿಂಗಳು ಮೊದಲು ಕೊಡ್ತಾ ಇದ್ರು, ಈಗ ಕೇವಲ 6 ತಿಂಗಳು ಅಂದರೆ ಒಂದು ಸೆಮ್ಮಿಗೆ ಮಾತ್ರ ನಮಗೆ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ, ಆಮೇಲೆ ನಮಗೆ ಬಿಟ್ಬಿಡ್ತಾರೆ. ಅದು ಪೇಮೆಂಟ್ ಸಹಿತ 3 ತಿಂಗಳು, 4 ತಿಂಗಳು, 5 ತಿಂಗಳಿಗೊಮ್ಮೆ ಬರ್ತದೆ. ಸೊ ಇಂಥದ್ರೊಳಗೆ ನಾವು ಅತಿಥಿ ಉಪನ್ಯಾಸಕರು ಹೇಗೆ ಜೀವನ ನಡೆಸೋದು, ಹೆಂಗಾಗ್ಯದಂದ್ರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಅತಿಥಿ ಉಪನ್ಯಾಸಕರು ಇರುವಂಥ ಸಂದರ್ಭದೊಳಗೆ ಮನೆ ನಡೆಸ್ಬೇಕು ಹೆಂಗೆ, ಮಕ್ಕಳಿಗೆ ಹೆಂಗೆ ನಾವು ಅವ್ರಿಗೆ ಜೀವನ ಉಪಾಯಕ್ಕೆ ನಾವು ಏನು ಮಾಡಬೇಕು, ನಮಗೇನು ತಿಳಿಲಾರ್ದಂಗೆ ಆಗ್ಯದ. ಅಷ್ಟೇ ಅಲ್ಲ, ನಾವು ನಮ್ಮ ಪೇರೆಂಟ್ಸ್ ನಮಗೆ ಭಾಳಷ್ಟು ಕಷ್ಟಪಟ್ಟು ಏನು ಮಾಡಿ ಓದ್ಸ್ಯಾರ. ಆದರೆ ನಮ್ಮ ತಾಯಿ ಈಗ ನಂದೇ ಹೇಳಬೇಕು ಅಂದರೆ, ನಮ್ಮ ತಾಯಿಯವ್ರಿಗೆ ಕಣ್ಣು ಆಪ್ರೇಷನ್ ಮಾಡಲಿಕ್ಕೆ ಸಹಿತ ನನ್ನ ಹತ್ರ ದುಡ್ಡಿಲ್ಲ. ಸೊ ಇಂಥ ಸಂದರ್ಭದ ನನ್ನೊಬ್ಬಳ ಉದಾಹರಣೆ ಅಲ್ಲ ಇದು, ಜಿಲ್ಲೆಯಾದ್ಯಂತ ಸಾಕಷ್ಟು ಇಂಥ ಉಪನ್ಯಾಸಕರು ನಾವು ಇಷ್ಟು ಕಷ್ಟಪಟ್ಟು ನೆಟ್ಟು ಸ್ಲೆಟ್ಟು PhD MPhil ಡಿಪ್ಲೊಮಾ ಎಲ್ಲ ಮಾಡಿಕೊಂಡಾಗೂ ಕೂಡ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಕೂಡ ಅಣಕಿಸುವ ನಿಟ್ಟಿನಲ್ಲಿ ನಮ್ಮ ಪರಿಸ್ಥಿತಿ ಆಗ್ಯದ. ಸೊ ಇಂಥ ಸಂದರ್ಭದೊಳಗೆ ಸರ್ಕಾರಕ್ಕೆ ಯಾಕೆ ನಮ್ಮ ಬಗ್ಗೆ ಅಲ್ಲಿಗೆ ಇದಾಗ್ತಾ ಇಲ್ಲ, ಕಾಳಜಿ ಬರ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನನ್ನೊಬ್ಬಳದೇ ಇದ್ದ ನೋವಲ್ಲ, ಇಡೀ ರಾಜ್ಯದ ಅತಿಥಿ ಉಪನ್ಯಾಸಕರ ನೋವು ಇದಾಗ್ಯದ. ಸೊ ಅಂದಾಗ ನಾವು ಕೇಳ್ತಾ ಇರೋದೇನು, ಸೇವಾ ಭದ್ರತೆ ಮಾತ್ರ ನಾವು ಕೇಳ್ತಾ ಇರೋದು. ಲಕ್ಷಾನುಗಟ್ಟಲೆ ನಮಗೆ ವೇತನ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇಲ್ಲ, ನಾವು ಸೇವಾ ಭದ್ರತೆ ಕೊಡ್ರಿ,
ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಮಾದರಿ ಒಳಗೆ ಅವ್ರಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರಲ್ಲ, ಹಾಗೆ ನಮಗೂ ಕೂಡ 12 ತಿಂಗಳ ಸೇವಾ ಭದ್ರತೆ ಕೊಟ್ಟು ನಮಗೆ ವೇತನ ಕೊಡ್ರಿ, ನಮ್ಮ ಜೀವನಕ್ಕೆ ಒಂದು ಆಧಾರ ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ದೇವೆ ವಿನಃ ಮತ್ತೊಂದು ಕೇಳ್ತಾ ಇಲ್ಲ. ದಯವಿಟ್ಟು ನಮ್ಗೆ ಸರ್ಕಾರ ಏನು ಮಾಡಬೇಕಂದ್ರೆ ನಮ್ಮ ಒಂದು ಅಹವಾಲನ್ನು ಸ್ವೀಕರಿಸಿ ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಾನೀಗ 8 ವರ್ಷ ಆಯಿತು ಸರ್, ನಾನು ಇಲ್ಲಿ ಈ ಧಾರವಾಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ 8 ವರ್ಷದಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಸೇವಂತಿ ಕಾಂಬ್ಳೆ ಅಂತ ಸರ್. ಪ್ರತಿಭಟನೆ ಹಮ್ಮಿಕೊಂಡಿದ್ದಲ್ಲ ಅಲ್ಲ, ಇದರಿಂದ ನಿಮ್ಗೇನು ತೊಂದರೆ ಆಗ್ತದೆ? ಅತಿಥಿ ಉಪನ್ಯಾಸಕರು ಏನಾರಲ್ಲ ಅವ್ರಿಗೂ ಸೇವಾ ಭದ್ರತೆ ಇಲ್ಲ ಅಂತೇಳಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನೀವ್ಯಾಕೆ ಮಾಡ್ತಾ ಇದ್ರಿ? ನಿಮ್ಗೇನು ತೊಂದರೆ ಆಗ್ತಾ ಇದೆ ಸರ್? ನಮಗೆ ತೊಂದರೆ ಆಗ್ತಾ ಇರೋದ್ರಿಂದ ಈಗ ಅವ್ರು ಸ್ಟ್ರೈಕ್ ಮಾಡ್ತಾ ಇರೋದ್ರಿಂದ ಮೇನ್ ತೊಂದರೆ ಆಗ್ತಾ ಇರೋದೆ ನಮ್ಗೆ. ಯಾಕಂತಂದ್ರೆ ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋದ್ರಿಂದ ನಮ್ಮಲ್ಲಿ 90% ಅತಿಥಿ ಉಪನ್ಯಾಸಕರಂದ್ರೆ ನಾವೆಲ್ಲರ ಪಾಠ ಬೋಧನೆಯನ್ನು ಪಡಿತಾ ಇದ್ದೀವಿ. ಈಗ ಅವರೆಲ್ಲ ಸ್ಟ್ರೈಕಿಗೆ ಇಳಿದ್ರು ಅಂತಂದ್ರೆ ನಮಗೆ ಯಾವುದೇ ರೀತಿಯಂತ 1 ತಿಂಗಳಿಂದ ಯಾವುದೇ ರೀತಿ ಕ್ಲಾಸಸ್ ನಮಗೆ ನಡೆದೇ ಇಲ್ಲ. ಈಗ ಅದ್ರ ಮಧ್ಯೆ ಇವ್ರು ಏನು ಮಾಡಿದ್ದಾರೆ, ನಾಳೆ ಬಿಟ್ಟು ನಾಡಿದ್ದು ಇಂಟರ್ನಲ್ಸನ್ನು ಅನೌನ್ಸ್ ಮಾಡಿದ್ದಾರೆ ಸರ್. ಯಾವುದು ಪಾಠಗಳೇ ನಮಗೆ ನಡೆದಿಲ್ಲ ಅಂತಂದಾಗ ನಾವು ಯಾವ ರೀತಿ ಇಂಟರ್ನಲ್ಸ್ ಬರೀಬೇಕು? ಮತ್ತು ಅದರಿಂದನೇ ನಮ್ಮದು ನಾವೆಲ್ಲ ಡಿಗ್ರಿ ಓದ್ತಿರೋದ್ರಿಂದ ನಮ್ಮ 20 ಮಾರ್ಕ್ಸನ್ನು ನಮಗೆ ಅತಿಥಿ ಉಪನ್ಯಾಸಕರಾಗಲಿ ಇವರೇ ನಮಗೆ ಕೊಡಬೇಕಾ, 20 ಮಾರ್ಕ್ಸನ್ನು ನಾವು ಬರೀ 80 ಮಾರ್ಕ್ಸಿಗಷ್ಟೇ ಪರೀಕ್ಷೆ ಬರೀತಿರೋದ್ರಿಂದ ಆ 20 ಮಾರ್ಕ್ಸ್ ಒಳಗೆ ಕನಿಷ್ಠ 8 ಮಾರ್ಕ್ಸನ್ನು ಅವ್ರು ಕೊಟ್ಟರೆ ಮಾತ್ರ ನಾವು ಪಾಸ್ ಆಗ್ತೀವಿ. ಅದು 8 ಮಾರ್ಕ್ಸನ್ನು ನಾವು ಬರೆಯುವಂಥ ಪರೀಕ್ಷೆಗಳ ಮೇಲೆ, 20 ಮಾರ್ಕ್ಸಿಗೆ ನಾವು ಬರೆಯೋ ಪರೀಕ್ಷೆಗಳ ಮೇಲೆ ಅವ್ರು ನಮಗೆ ಕೊಡ್ತಿರೋದ್ರಿಂದ ನಮಗೆ ಯಾವುದೇ ರೀತಿ ಪಾಠಗಳೇ ನಡೆದಿಲ್ಲ ಅಂತಂದಾಗ ನಾವು ಯಾವ ರೀತಿ ಅದಕ್ಕೆ ಪರೀಕ್ಷೆಗಳಿಗೆ ನಾವು ಹೆಂಗೆ ತಯಾರಿ ಮಾಡೋಣ ಮತ್ತು ಯಾವ ರೀತಿ ಅದು ಪರೀಕ್ಷೆಗಳನ್ನು ಬರೆಯೋಣ. ಹಂಗಾಗಿ ಅದರಿಂದ ನಮಗೆ ಮೊದಲು ತೊಂದರೆ ಆಗ್ತಾ ಇರೋದ್ರಿಂದ ಈಗ ಅದ್ರ ಜೊತೆಗೆ ನಮಗೆ ಫಸ್ಟ್ ಲಾಕ್ಡೌನಿಂದ ನಮ್ಮದು ಅರ್ಧ ವಿದ್ಯಾಭ್ಯಾಸ ಅವಾಗ ಹಾಳಾಗೈತಿ. ಆ ಲಾಕ್ಡೌನಿಂದ ವಿದ್ಯಾಭ್ಯಾಸ ಹಾಳಾಗಿ ಅದ್ರ ಜೊತೆಗೆ ಈಗ 1 ತಿಂಗಳಿಂದ ನಾವು ಮತ್ತೆ ಯಾವುದೇ ಕ್ಲಾಸ್ಗಳು ನಡೀತಾನೇ ಇಲ್ಲ ನಮಗೆ. ಹಂಗಿರೋವಾಗ ನಾವು ಎಕ್ಸಾಮ್ ಬರೀರಿ, ನೀವು ನಿಮಗೆ ನೀವೇ ಸೆಲ್ಫ್ ಸ್ಟಡಿ ಮಾಡಿ ರೆಡಿ ಆಗ್ರಿ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಅದು ಕಷ್ಟ ಐತಿ. ಈಗ ಗೌರ್ಮೆಂಟ್ ಕಾಲೇಜ್ ಒಳಗೆ ಅಂತಂದ್ರೆ ಆಗಲೇ ಮೇಡಮ್ ಹೇಳಿದ್ರು, ಗೌರ್ಮೆಂಟ್ ಕಾಲೇಜ್ ಒಳಗೆ ಓದ್ತಿರೋರೆಲ್ಲ ಆಲ್ಮೋಸ್ಟ್ ಬಡವರ ಮಕ್ಕಳೇ ಇರ್ತಾರೆ, ನಮಗೆ ಎಲ್ಲ ಥರ ಫೆಸಿಲಿಟಿ ನಮಗೆ ಸಿಗೋದಿಲ್ಲ. ಪ್ರೈವೇಟ್ ಕಾಲೇಜಸ್ನಾಗ ಎಲ್ಲ ಥರ ಪಾಠ ಪ್ರವಚನಗಳೆಲ್ಲ ನಡೀತಿರ್ತಾವೆ. ಅವ್ರು ಈ ಸದ್ಯ ಸೆಮ್ ಎಕ್ಸಾಮ್ ಬರೀರಿ ಅಂತಂದ್ರೂ ಅವ್ರು ರೆಡಿ ಇರ್ತಾರೆ, ನಮ್ಮಿಂದ ಅದು ಕಷ್ಟ ಸಾಧ್ಯ ಆಗ್ತೈತಿ. ನಮ್ಗೆ ಎಲ್ಲ ಥರ ಫೆಸಿಲಿಟಿ ಸಿಗಾತಿಲ್ಲ ಅನ್ನೋದ್ರಿಂದ ಈಗ ಅತಿಥಿ ಉಪನ್ಯಾಸಕರು ಅವ್ರು ನಮ್ಮ ಶಿಕ್ಷಕರು, ಅವರು ನಮಗೆ ಮಾರ್ಗದರ್ಶನ ಮಾಡಿದಾಗ ಮಾತ್ರ ನಾವು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರಿಂದನೇ ಅವರೇ ಕ್ಲಾಸಸ್ಸನ್ನು ತೊಗೊಳ್ತಾ ಇಲ್ಲ ಅಂತಂದಾಗ ನಾವೇನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವರು ನಮಗೆ ಫಸ್ಟ್ ಅವ್ರೇನು ಸಮಸ್ಯೆಗಳದಾವೆ ಅದನ್ನು ಗೌರ್ಮೆಂಟ್ ಕೇಳಬೇಕು, ಅವ್ರ ಸಮಸ್ಯೆಗಳನ್ನು ಆಲಿಸಿ ಅವನ್ನೆಲ್ಲ ಪರಿಹರಿಸಿ ಆದಷ್ಟು ಬೇಗ ಅವ್ರನ್ನ ಅವರು ಅಪಾಯಿಂಟ್ ಮಾಡ್ಕೋಬೇಕು. ಅದು ಅಪಾಯಿಂಟ್ ಮಾಡಿಕೊಂಡು ಅವ್ರ ಸಮಸ್ಯೆಗಳ ಬಗ್ಗೆ ಹರಿದ ಮೇಲೆ ನಮ್ಮ ಸಮಸ್ಯೆಗಳ ಬಗ್ಗೆ ಹರಿತಾವೆ. ಅವ್ರ ಮೇಲೆ ನಾವು ಡಿಪೆಂಡೆಂಟ್ ಇರೋದ್ರಿಂದ ಅವ್ರು ಫಸ್ಟ್ ಅವ್ರ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗಬೇಕು. ಅದಾದಮೇಲೆ ಅವ್ರ ಸಮಸ್ಯೆಗಳು ಕ್ಲಿಯರ್ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗೇ ಆಗ್ತಾವೆ. ಅವ್ರಿಗೇನು ಅವ್ರು ಸೇವಾ ಭದ್ರತೆ ಕೇಳತ್ತಾರೆ, ತಪ್ಪಲ್ಲ ಅವ್ರು ಕೇಳ್ತಿರೋದು. ಅವರು ಎಲ್ಲ MCOM ಮಾಡಿದ್ದಾರೆ, PhD ಮಾಡ್ಕೊಂಡಿದ್ದಾರೆ, ನೆಟ್ ಸೆಟ್ ಬರ್ದಾರ, ಅವ್ರು ಕೇಳ್ತಿರೋದು ತಪ್ಪಲ್ಲ. ತಪ್ಪಾಗಿದ್ದರೆ ಯಾವುದೇ ವಿದ್ಯಾರ್ಥಿನೂ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇವತ್ತು 1000 ಜನ ವಿದ್ಯಾರ್ಥಿಗಳು ಅವರಿಗೋಸ್ಕರ ರೋಡಿಗೆ ಇಳಿದಾರೆ ಅಂತಂದ್ರೆ ಅವ್ರು ಕೇಳ್ತಾ ಇರೋದು ಸರಿ ಐತಿ. ಅವಾಗಲೇ ನಮ್ಮ ಮೇಡಮ್ ಹೇಳಿದ್ರು ಎಲ್ಲದಕ್ಕೂ ಫಂಡ್ ಐತೆ ನಮ್ಮ ಗೌರ್ಮೆಂಟಿಗೆ, ಲೆಕ್ಚರರ್ಸಿಗೆ ಕೊಡೋಕೆ ಫಂಡ್ ಇಲ್ಲ ಅಂಥೇಳಿ. ಹೌದು, ಅದು ತಪ್ಪಲ್ಲ. ಯಾಕಂತಂದ್ರೆ ಎಲ್ಲ ಬೇರೆ ಎಲ್ಲದ ಕಡೆ ನಾವು ITBT ಮಾಡೋಕ್ಕಾಗಲಿ ಯಾವುದೋ ಒಂದಿರಲಿ ಸಾಕಷ್ಟು ಫಂಡನ್ನು ನಮ್ಮ ಗೌರ್ಮೆಂಟ್ ಹಾಕ್ತೈತಿ. ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ನೀಡೋಂಥ ಶಿಕ್ಷಕರ ಮೇಲೆ ಯಾಕೆ ಅವ್ರು ಇನ್ವೆಸ್ಟ್ ಮಾಡೋಕ್ಕತ್ತಿಲ್ಲ? 10-13 ಸಾವಿರ ರೂಪಾಯಿದಿಂದ ಒಬ್ಬ ವ್ಯಕ್ತಿಯ ಜೀವನ ನಡೀತೈತೆ ಅಂದ್ರೆ ಅದು ಶುದ್ಧ ಸುಳ್ಳು ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ಮಕ್ಕಳು ಇರ್ತಾವ, ಫ್ಯಾಮಿಲಿ ಇರ್ತೈತಿ. ಹಾಗಾಗಿ ಅವ್ರು ಕೇಳ್ತಾ ಇರೋ ಒಂದು ಕನಿಷ್ಠ ವೇತನವನ್ನು ಅವ್ರ ಗೌರವಧನವನ್ನು ಅವ್ರಿಗೆ ಕೊಟ್ಟು ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿ ತದನಂತರ ನಮ್ಮ ಸಮಸ್ಯೆಗಳನ್ನು ಅವರು ಬಗೆಹರಿಸಬೇಕು. ಅದಾದಮೇಲೆ ನಮಗೆ ಮೇನ್ ಪಾಯಿಂಟ್ ಅಂತಂದ್ರೆ ಫೆಬ್ರವರಿ 12 ನಮ್ಮದು ಲಾಸ್ಟ್ ವರ್ಕಿಂಗ್ ಡೇ ಇದೆ. ನಮ್ಮ 5th ಸೆಮಿಸ್ಟರಿಂದ ಲಾಸ್ಟ್ ವರ್ಕಿಂಗ್ ಡೇ ಇರೋದ್ರಿಂದ 12ನೇ ತಾರೀಕಿಗೆ ವರ್ಕಿಂಗ್ ಡೇ ಮುಗಿದು ಬಿಡ್ತೈತಿ. ಇದಕ್ಕೆ ಗೌರ್ಮೆಂಟ್ ಏನು ಸೊಲ್ಯೂಷನ್ ಕೊಡ್ತೈತಿ? ಆಲ್ರೆಡಿ ನಮ್ಮದು 1 ತಿಂಗಳು ಹಾಳಾಗೈತಿ. ಯಾವುದೇ ಕ್ಲಾಸಸ್ ನಡೀತಾ ಇಲ್ಲ ನೀವು 1 ತಿಂಗಳಿಂದ ಯಾವುದೇ ಕ್ಲಾಸಸ್ ನಡೆದಿಲ್ಲ. 21 ದಿನ ಆಯ್ತು ಸರ್, 3 ವಾರ ಆಯಿತು, 21 ದಿನ ಯಾವುದೇ ಕ್ಲಾಸಸ್ ನಡೆದೇ ಇಲ್ಲ ನಮಗೆ. ಅಂದರೆ ಮುಂದಿನ ತಿಂಗಳು 12ನೇ ತಾರೀಕು ಇವರು ವರ್ಕಿಂಗ್ ಡೇ ಮುಗಿಸ್ಬಿಡ್ತಾರೆ. ಮತ್ತು ಅಕಾಡೆಮಿಕ್ ಇಯರನ್ನು ನಮಗೆ ಹೆಂಗೆ ಇವರು ಸರಿ ಹೊಂದಿಸಿ ಕೊಡ್ತಾರೋ, ಇನ್ನು ಮುಂದಿನ ಇವರು ವಿದ್ಯಾರ್ಥಿಗಳ ಬಗ್ಗೆ ಇವರು ಕೇರ್ ಮಾಡೋದೇ ಇಲ್ಲ ಗೌರ್ಮೆಂಟ್ನವ್ರು. ವಿದ್ಯಾರ್ಥಿಗಳಾಗಲಿ ಗೌರ್ಮೆಂಟ್ ಕಾಲೇಜ್ನಾಗ ಓದೋ ವಿದ್ಯಾರ್ಥಿಗಳಂತಂದ್ರೆ ಇವ್ರ ಕಣ್ಣಿಗೆ ಹೆಂಗೆ ಕಾಣಾಕತ್ತಾರೋ ಗೊತ್ತಿಲ್ಲ, ನಮ್ಮ ಬಗ್ಗೆ ಅವ್ರು ಕೇರ್ ಮಾಡೋದೇ ಇಲ್ಲ. ಅದು ಬದಲಾಗಬೇಕು ಗೌರ್ಮೆಂಟ್ ಕಾಲೇಜ್ನಿಂದ. ಆವಾಗಲೇ ಮೇಡಮ್ ಹೇಳಿದ್ರು ಏನೇ ಬದಲಾವಣೆ ತಂದರೂ ಬಡ ಮಕ್ಕಳು ಗೌರ್ಮೆಂಟ್ ಕಾಲೇಜ್ನಾಗ ಓದೋ ಮಕ್ಕಳೇ ಅದನ್ನು ಬದಲಾವಣೆ ತರ್ತಾರು ಅಂತ ಅವ್ರು ಹೇಳಿದರು. ಆ ಬದಲಾವಣೆ ತರಬೇಕು. ಇದು ಪ್ರೈವೇಟ್ ಕಾಲೇಜಸ್ನಾಗ ಈ ರೀತಿ ಏನಾದರೂ ಆಗಿದ್ದಂದ್ರೆ ಸಮಸ್ಯೆಗಳು ಕ್ಷಣ ಮಾತ್ರದೊಳಗೆ ಅಲ್ಲಿ ಬಗೆಹರಿತಾವೆ, ಮತ್ತು ಗೌರ್ಮೆಂಟ್ ಕಾಲೇಜ್ನಾಗ ಯಾಕೆ ಆಗೋದಿಲ್ಲ? ಸರ್ಕಾರದ ನಿರ್ಲಕ್ಷ್ಯ ಇದಕ್ಕೆ. ಹೌದು, 100% ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತೈತಿ. ಗೌರ್ಮೆಂಟ್ ಲೆಕ್ಚರರ್ಸ್ನಾಗಲಿ ಗೌರ್ಮೆಂಟ್ ಕಾಲೇಜ್ ಓದ್ತಿರೋ ಮಕ್ಕಳನ್ನಾಗಲಿ ಸರ್ಕಾರ ನಿರ್ಲಕ್ಷ್ಯ ಮಾಡ್ತೈತಿ. ಅದು ಬದಲಾಗಬೇಕು. ಉನ್ನತ ಶಿಕ್ಷಣ ಸಚಿವರು ಇಮಿಡಿಯೇಟ್ ಆಗಿದ್ದಕ್ಕೆ ಆ್ಯಕ್ಷನ್ ತಗೋಬೇಕು. ಅವರು ಇದನ್ನೆಲ್ಲ ಸಮಸ್ಯೆಗಳನ್ನು ಅವ್ರು ಬಗೆಹರಿಸಲಿಲ್ಲ ಅಂತಂದ್ರೆ ಈ ಹೋರಾಟ ಇಲ್ಲಿಗಷ್ಟೇ ಮುಗಿಯೋದಿಲ್ಲ. ಅನಿರ್ದಿಷ್ಟಾವಧಿಯವರೆಗೆ ಹೆಂಗೆ ಉಪನ್ಯಾಸಕರು ಅನಿರ್ದಿಷ್ಟಾವಧಿಯವರೆಗೆ ಹೋರಾಟ ಅಂತ ಹೇಳಿದಾರೆ, ಹಂಗೆ ನಮ್ಮ ಹೋರಾಟನೂ
ಅನಿರ್ದಿಷ್ಟ ಅವಧಿಯವರಿಗೆ ಅವ್ರಿಗೆ ನಾವು ಬೆಂಬಲ ಕೊಟ್ಟೇ ಕೊಡ್ತೀವಿ. ಯಾವಾಗ ಅವ್ರ ಸಮಸ್ಯೆಗಳ ಬಗೆಹರಿತಾವಲ್ಲ ಅಲ್ಲಿವರೆಗೂ ನಾವು ಯಾರು ಕ್ಲಾಸಿಗೆ ಹೋಗೋದಿಲ್ಲ. ಅವ್ರ ಸಮಸ್ಯೆಗಳ ಬಗೆಹರಿಬೇಕು, ನಮ್ಮ ಸಮಸ್ಯೆಗಳು ಅದರಿಂದ ಬಗೆಹರಿಬೇಕು ಅಂತ. ಅದ್ರ ಜೊತೆಗೆ ನಮ್ದು ಅಕಾಡೆಮಿಕ್ ಇಯರ್ ಏನೈತಿ ಅದಕ್ಕೆ ಇವರು ಪರಿಹಾರ ನಮಗೆ ಮಾಡಿಕೊಡಬೇಕು. ಇಷ್ಟು ಸರ್ ನಮ್ಮದು ಪ್ರಾಬ್ಲಮ್. ಅಕ್ಷತಾ ಬಬ್ಲಿ ಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಧಾರವಾಡ.